ಅಧಿಕ ಇಳುವರಿ ನೀಡುವ ಮತ್ತು ನೆಟ್ಟಿ ರೋಗ ನಿರೋಧಕ ಶಕ್ತಿ ಹೊಂದಿರುವ ಭೀಮಾ ಎಂಬ ಹೊಸ ತಳಿಯನ್ನು ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಶೋಧಿಸಿದ್ದಾರೆ. ತೊಗರಿ ಕಣಜ ಕಲಬುರಗಿಗೆ ಇದು ಇನ್ನಷ್ಟು ಬಲ ನೀಡಲಿದೆ. ಇದರ ಹೆಸರು GRG-152. ಇಲ್ಲಿ ಭೀಮಾ ನದಿ ಹರಿತಿರೋದ್ರಿಂದ ಈ ತಳಿಗೆ ಭೀಮಾ ಎಂಬ ಹೆಸರು ಇಡಲಾಗಿದೆ. ಹಾಲಿ ಇರುವ ತಳಿಗೆ ಹೋಲಿಸಿದರೆ ಇದು 10 ದಿನಗಳ ಮುಂಚಿತವಾಗಿಯೇ ಕಟಾವಿಗೆ ಬರುತ್ತೆ ಮತ್ತು 1-2 ಕ್ವಿಂಟಾಲ್ ಅಧಿಕ ಇಳುವರಿ ನೀಡಲಿದೆ. ಈ ತಳಿಯ ವಿಶೇಷ ಏನಂತಂದ್ರೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯತಳಿ ವಿಜ್ಞಾನಿ ಡಾಕ್ಟರ್ ಎಸ್ ಮುನಿಸ್ವಾಮಿ ಭೀಮಾ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ತಳಿಗಳು 160-165 ದಿನಗಳಲ್ಲಿ ಕಟಾವಿಗೆ ಬಂದ್ರೆ ಭೀಮಾ 155 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಹೆಚ್ಚು ಮಳೆ ಬಂದು ನೀರು ನಿಂತು ತೊಗರಿ ಗಿಡ ನೆಟ್ಟಿ ಹೊಡೆದ್ರೂ ಒಣಗುವುದಿಲ್ಲ. ಮಳೆ ಆಶ್ರಿತ ಭೂಮಿಯಲ್ಲಿ ಭೀಮಾದಿಂದ ಎಕರೆಗೆ 5-6 ಕ್ವಿಂಟಾಲ್ ತೊಗರಿ ಇಳುವರಿ ಪಡೆಯಬಹುದು. ಆದರೆ ಹಾಲಿ ತಳಿಗಳು ಕೇವಲ 4-5 ಕ್ವಿಂಟಾಲ್ ಮಾತ್ರ ಇಳುವರಿ ನೀಡುತ್ತವೆ. ನೀರಾವರಿಯಲ್ಲಿ ಭೀಮಾದಿಂದ 7-8 ಕ್ವಿಂಟಾಲ್ ಇಳುವರಿ ಪಡೆಯಬಹುದು. ಹಾಗಾದರೆ ಬಿತ್ತನೆ ಹೇಗೆ? ಬಿತ್ತನೆ ಹೇಗೆಂದರೆ, ಕೆಂಪು ಬಣ್ಣದ ಈ ತಳಿಯ ಬೀಜಗಳನ್ನು ಸಾಲಿನಿಂದ ಸಾಲಿಗೆ 4 ಫೀಟ್ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದರೆ ಬರ್ಫೂರ್ ಇಳುವರಿ ಪಡೆಯಬಹುದು. ಎಕರೆ ಭೂಮಿಯಲ್ಲಿ ಬಿತ್ತನೆ ಮಾಡಲು 4 ಕೆಜಿ ಬೀಜಗಳು ಬೇಕಾಗುತ್ತವೆ. ಇಲ್ಲಿನ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮೂಲ ಬೀಜಗಳ ಲಭ್ಯತೆ ಇದೆ. ಜುಲೈ ಮೊದಲ ವಾರ ಬಿತ್ತನೆ ಮಾಡಬೇಕು. ಬಿತ್ತನೆಗೂ ಮುನ್ನ ಬೀಜೋಪಚಾರ ಮಾಡಬಹುದು. ಈ ತಳಿಯ ತೊಗರಿ ಗಿಡಗಳು ಬೆಳೆದ 50-55 ದಿನಗಳಲ್ಲಿ ಕುಡಿಚಿ ಉಟ್ಟಬೇಕು. ಫಲ್ಸ್ ಮ್ಯಾಜಿಕ್ನಂತಹ ಪೋಷಕಾಂಶ ಬಳಸಿದರೆ ಗರಿಷ್ಠ ಇಳುವರಿ ಬರುತ್ತೆ ಎನ್ನುತ್ತಾರೆ ಕೃಷಿ ವಿಜ್ಞಾನಿ ಡಾಕ್ಟರ್ ಮುನಿಸ್ವಾಮಿ.